ಹೌದು, ನಮ್ ನಾಯಕರು ಹೇಳವ್ರೆ ಕೃಷ್ಣವೇಣಿನೇ ಚೇರ್ಮನ್ ಅಂತ. ಎಷ್ಟು ದಿನ ಅಂತ ನಿಮ್ ನಾಯಕರು ಹೇಳಿದನ್ನೇ ಕೇಳ್ಕೊಂಡಿರ್ತೀರಾ ಸಾಹೇಬ್ರೆ? ಅಂದ್ರೆ ನಾ ಹೇಳೋ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಕಾಲದಿಂದಾನು ನಿಮ್ಮಪ್ಪ ಆ ನೀಲ್ಕಂಠ ನಾಯಕ ಹೇಳಿದನ್ನೇ ಕೇಳ್ಕೊಂಡು ಬಂದ್ರು. ಈಗೇನಾಗವ್ರೆ, ಒಂದಿಷ್ಟ ಅಗ್ಲ ಒಣಗಿ ಜಮೀನು, ಅದೇ ಹಳೆ ದೇವಸ್ಥಾನದ ಪೋರೋಹಿತ್ಕೆ ಅಷ್ಟೇ ತಾನೇ? ನಾಲ್ಕು ಜನರಂಗೆ ಸುಖ ಪಟ್ರ? ಹೆಂಡ್ತಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಒಡವೆ ಆಸ್ತಿ, ಆ ಆಸ್ತಿ ವಿಷಯ ಹಂಗಿರ್ಲಿ ಬಿಡಿ, ನೀವು ಲಾಯರಿ ಓದಕ್ಕೆ ಸಹಾಯ ಮಾಡಿದ್ದು ಆ ನೀಲ್ಕಂಠ ನಾಯ್ಕನೇನ? ಅಷ್ಟಾಗಿ ನಿಮ್ಮಪ್ಪ ಏನಂತ ಸ್ಥಿತಿವಂತರಲ್ಲ, ಹೌದಾ? ನಿಜ ಒಪ್ಕೊಳ್ಳಿ. ಹೌದು, ನಿಮ್ ಸ್ಥಿತಿಗೆ ಅನುಕೂಲಕ್ಕೆ ಜೀವನಕ್ಕೆ ಏನು ಉಪಯೋಗ ಇಲ್ಲ ಅನ್ಮ್ಯಾಕೆ ಆ ನೀಲ್ಕಂಠ ನಾಯ್ಕನ್ ಮಾತು ಯಾಕೆ ಕೇಳ್ತೀರಾ? ಅಂದ್ರೆ ಏನ್ ನೀವು ಹೇಳೋದು? ನೀವು ನನ್ನ ಮಾತು ಕೇಳಿ ಅಂತ. ಏನು? ನನ್ನ ಮಾತು ಕೇಳಿದ್ರೆ ನಿಮಗೆ ಬೇಕಾದಷ್ಟು ಯಾವತ್ತು ಸಂಪಾದನೆ ಮಾಡಕ್ ಆಗದಷ್ಟು ಹಣ ಕೊಡ್ತೀನಿ ದೇವಮ್ಮ. ತಗೊಳ್ಳಿ. ಎಷ್ಟಿದೆ? 1,00,000. 1,00,000? 1,00,000 ತಗೊಳ್ಳುವಂತ ಕೆಲಸ ನನ್ನಿಂದ ಏನಾಗ್ತೈತೆ? ಆಗ್ತೈತೆ. ಕೃಷ್ಣವೇಣಿನ ಚೇರ್ಮನ್ಗೆ ನಿಲ್ದೆ ಇರೋಂಗ್ ಮಾಡೋದು ಅಷ್ಟೇನ? ಅಷ್ಟು ಮಾಡಿದ್ರೆ ಈ 1,00,000 ರೂಪಾಯಿ ನಂಗೇನ? ಹೌದು. ಅಯ್ಯೋ, ಅದ್ಯಾವ ಮಹಾ ಕೆಲಸ ಬಿಡಿ, ಇದು ನಂಗೇನ? ಈಗ ನೋಡಿ, ಹಿಂಗೋಗಿ ಹಂಗೆ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ. ನಿಮ್ಮ ಮಾತು ಕೇಳ್ತಾಳ ಕೃಷ್ಣವೇಣಿ? ಅಯ್ಯೋ, ಅವಳ ಗಂಡ ನಾನು, ನನ್ನ ಮಾತು ಕೇಳದೆ ಬೇರೆ ಯಾರ ಮಾತು ಕೇಳ್ತಾಳೆ? ನಿಮ್ಮ ಕೆಲಸ ಆಯ್ತಂತ ತಿಳ್ಕೊಳ್ಳಿ. ಆಗ್ಲೇಬೇಕು ಸಾಹೇಬ್ರೆ, ನೀವು ಬರೀ ಕೈಯಾಗಿ ಬರಂಗೆ ಇಲ್ಲ. ಆಗಲ್ಲ ಅನ್ನೋಂಗೇನಿಲ್ಲ. ನೀಲ್ಕಂಠ ನಾಯಕರು ಮತ್ತು ನಮ್ಮಪ್ಪ ಅವಳೇ ಆಗಲಿ ಅಂತಂದವ್ರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಕೃಷ್ಣವೇಣಿ ಚೇರ್ಮನ್ ಆಗಬಾರ್ದು ಅಷ್ಟೇ. ಸರಿ, ನಾನು ಇನ್ನು ಬರ್ತೀನಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ಈ ಹಣನ ಇಲ್ಲೇ ಇಟ್ಟಿರ್ತೀನಿ, ಕೆಲಸ ಆದ್ಮೇಲೆ ಬಂದು ತಗೊಂಡೋಗ್ತೀನಿ. ಆಗ್ಬೋದಾ? ಆಗ್ಬೋದು. ಮಾತಿಗೆ ತಪ್ಪಬಾರ್ದು. ನೀವು ಕೂಡ. ಸರಿ, ಹಾಗಾದ್ರೆ ಓದ್ ಕೆಲ್ಸ ಏನಾಯ್ತು? ಯಾಕೆ ಜಾತಕ ಕೂಡ ಬರ್ಲಿಲ್ವಾ? ಲೇ, ಬಲ್ ಪಸಂದ ಬಂದಿದ್ದು ಕೂಡ ಮತ್ತೆ ನೀನ್ ಕೊಟ್ಟಿದ್ದಲ್ಲ ಫೋಟೋ, ಅದ್ರಿಂದ ಎಲ್ಲ ಕೊಟ್ಟು ಹೋಯ್ತಕಲ್ಲ. ಯಾಕೆ ಲೇ, ಫೋಟೋ ತೆಗ್ಸಕ್ಕೆ ಕಾಸ್ ಖರ್ಚಾಗ್ತದೆ ಅಂತ ಈ ಶಿಕಾರ ಜೊತೆ ಫೋಟೋ ತೆಗ್ಸಿದ್ಯಲ್ಲ, ಆ ಮದ್ವೆ ಆಗೋ ಹೆಣ್ಣು ಈ ಶಿಕಾರನ ಮದ್ವೆ ಆಯ್ತೀನಿ ಎಲ್ಲ. ಸರಿ, ಇವನ್ ವಿಷಯ ಎಲ್ಲ ಬಿಡ್ಸಿ ಹೇಳ್ದ? ಹೇಳ್ಬೇಕಲ್ಲ, ನಂಬೇಕಲ್ಲ. ಸುಳ್ಳು ಹೇಳಿ ನಂಗೆ ಗಂಟಾಕಕ್ಕೆ ಬರಬೇಡ. ಹಂಗೇನಾದ್ರೂ ಐ ಬಿದ್ರೆ ಈ ವೈ ಹಿಂಗೆ ಐ ಬಿಡ್ಬೇಕು ಅಂತ ನಿನ್ ಕಡೆಗೆ ಕೈ ತೋರ್ಸಿ ಹೇಳ್ಬಿಟ್ಲು. ಎಷ್ಟಿರ್ಬೇಕು ಅವ್ರಿಗೆ ಕೊಬ್ಬು? ಲೈ, ನಾನು ಎಷ್ಟು ಸಲ ಹೇಳಿದ್ದೀನಿ ಇವನ್ ಸಮಸ ಮಾಡಬೇಡ ಅಂತ. ಲೈ, ಫೋಟೋದಾಗ ಇವ್ನ ನೆಟ್ಕೊಂಡೆ ನೀನ್ ಸೊಟ್ಕಿದ್ಯಲ್ಲೋ, ಅದೇ ಕಲ್ಲ ತಾಪತ್ರೆ ಬಂದಿದ್ದು. ಏ ಬಿಟ್ಲ, ಯಾರ್ಯಾರ ಮೇಲೆ ಏನೇನು ಬರ್ದಿರ್ತದೋ ಅದೇ ಕಲ್ಲ ನಡೆಯೋದು. ಚಿಲ್ಲದಂತ ಈ ಹುಡುಗನ್ಗೆ ಗಂಧ ತುಂಬಂಗಿರೋ ನಮ್ ಲಕ್ಷಿಣಿ ಆಗ್ಬೇಕು ಅಂತಿದ್ರೆ ಯಾರು ಏನ್ ಮಾಡಕ್ಕಾಯ್ತದೆ? ಬಿಟ್ಲ, ಯಾವ್ದ್ಲ ಇದು ಹೊಸ ಕತೆ? ವಿಷಯ ಇತ್ತರ್ಥ ಆಗೋರ್ಗು ಯಾರಿಗೂ ಹೇಳ್ಬೇಡ. ಊರ್ನಾಗೆ ಅಡ್ಗಲ್ ಹಾಕೋರು ಜಾಸ್ತಿ ಜನ ಅವ್ರೆ. ಬೇಡಮ್ಮ, ನೀನು ಮಾತಾ ಬಿಡಕಲ್ಲ, ಮಾತಾ ಬೇಡ ಅಷ್ಟಯ್ಯ. ರೇಣು ರೇಣು ರೇಣು, ಹೊಸು ಬುಡ್ಸಿ ಹೇಳ್ಬಾರ್ದೆ. ನೀನ್ ಒಳಕೋಗು, ಬೀದಿಲ್ ಹೋಗೋ ದಾಸಿನವ್ರಿಗೆಲ್ಲ ನಮ್ಮ ಮನೆ ವಿಷಯ ಹೇಳ್ಬಾರ್ದು. ಒಳಕ್ ನೋಡಿದೀನು, ಜನಗಳಿಗೆ ಹೊಟ್ಟೆ ಉರಿ. ಎಂತ ನಾನು ಮಾಕೊಳ್ಳಿ, ಅಷ್ಟು ಜನ ನೋಡಿದ್ದೀನಿ ನಾನು. ಏಯ್, ನಿಮ್ ಸಮಸ ಮಾಡ್ಬಿಡಕ್ಕಲ್ಲ, ಅಳ್ಳ ತೋರ್ಸಿ ಗುಂಡ್ಬಿಡ್ತಾನಿನ್ನ ವಿರೂಪಾಕ್ಷ ನಿಂತಾರಲ್ಲ.
ವಿರೂಪಾಕ್ಷು ನಂತರ ಅಲ್ಲ ಬರ್ತದಕ್ಕಲ್ಲ ನಂಗೂ ಟೇಪ್ ಬರ್ತದೆ ಅವತ್ತು ಕೂತ್ಕೊಂಡು ಕವಡೆ ಹಾಕಿ ಚಕಬಾರ ಆಡಿಸ್ತೀನಿ ನಾನು ಬರ್ತದೆ ಓ ಶೀರ್ಣ ನಿಜವಾಗ್ಲೂ ಹುಡುಗಿ ತಂದೆ ನನ್ನನ್ನು ಇಷ್ಟಪಟ್ರ ಎತ್ತು ಓ ಶೀರ್ಣ ಓ ಶೀರ್ಣ ನನ್ನ ಜಾತಕನು ಕೊಡ್ಲ ಹೊಗಳು ನಿನ್ ಜನ್ಮಕ್ಕೆ ಜಾತಕ ಬೇರೆದಿಲ್ಲ ಕೊಡ್ತೀಯೇ ಬೇಡ ಬಿಡು ಶಿವರೇ ಯಾಕಪ್ಪ ಇಂತ ಜನಗಳ ಮಧ್ಯೆ ನನ್ನ ಬದುಕಿಸಿದ್ಯ ಬ್ಯಾಗ ಕರ್ಕೊಬಾರ್ದು ನನ್ನಲ್ಲ ಇವನ್ನ ಹಸಿ ಮಕ್ಕ ತೋರ್ಸು ಏನು ಶಿಕಾರಿಪುರ ಪದ್ಮಾವತಿ ತಂಗಿದ್ಯಾ ನಿಮ್ಮ ಅಪ್ಪನ ಲೆಕ್ಕಾಚಾರನೇ ಬೇರೆ ಅವ್ರು ಬಾಯಿ ಮುಚ್ಚಕ್ ಯಾರ ಕೈ ಸಾಧ್ಯ ಇದೆ ಹೇಳೋ ಅವ್ರಂತೂ ಕೇಳಲ್ಲ ನೀನು ಯಾಕೋ ಹಠ ಮಾಡ್ತೀಯ ನಂದು ಹಠ ಅಲ್ಲ ಕಣೋ ಕೋಪ ಬ್ರದರ್ ಕೋಪಕ್ಕೆ ಆಯಸ್ ಕಡಿಮೆ ನಿನ್ ಕೋಪದಿಂದ ಯಾರಿಗೂ ಸಂತೋಷ ಆಗಲ್ಲ ಕಣೋ ಸ್ವಲ್ಪ ಅಜ್ಜಿ ತಾತನ ಬಗ್ಗೆ ಯೋಚನೆ ಮಾಡ ನಾವು ಹಬ್ಬಕ್ಕೆ ಊರಿಗೆ ಬಂದಿದೀವಿ ಅಂತ ಹಬ್ಬದ ಅಡುಗೆ ಮಾಡಿಸಿದಾರೋ ಹೊಟ್ಟೆ ತುಂಬಿಸ್ಕೊಳಕಲ್ಲಪ್ಪ ನಾನು ಇಲ್ಲಿ ಬಂದಿರೋದು ಬಲವಂತ ಮಾಡಿದ್ದಕ್ಕಷ್ಟೇ ಬಾಯಿ ಮುಚ್ಕೊಂಡಿದ್ದ ಅಷ್ಟು ಒಪ್ಪಿಸ್ತಾನೆ ಹೇಳ್ತಾರೆ ಹಿಂಸೆ ಆಗುತ್ತೆ ಕಣೋ ನಮ್ಮ ಅಪ್ಪ ಆಡೋ ನಾಟಕಗಳನ್ನೆಲ್ಲ ನೋಡಿದ್ರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಕಣೋ ತಾತ ಅವ್ರು ಹೇಳಿರೋ ಮಾತಿಗೆಲ್ಲ ತಲೆ ಆಡ್ಸಲ್ಲ ನಾನು ಹೇಳೋದನ್ನ ಕೇಳೋ ಒಂದು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಳೋ ನೋಡಪ್ಪ ನೀನು ಎರಡು ದಿವಸ ಅಲ್ದಿದ್ರೆ ಒಂದು ವಾರ ಇಲ್ಲೇ ಇರು ನಾನಂತೂ ಹೊರಟೆ ಇದೇನ್ ಮಾಡ್ತಿದ್ಯೋ ತಾತಂಗ್ ಹೇಳ್ಬಿಡಮ್ಮ ಬರ್ತಾ ಮನೆಗೆ ಹೋದ ಅಂತ ಒಳ್ಳೆ ಎಳೆ ಮಕ್ಳು ಆಡ್ದಂಗ ಆಡ್ತೀಯ ಕಣೋ ನೀನು ಈ ಮಾತನ್ನ ಅಪ್ಪನ್ಗೆ ಹೇಳು ಮಕ್ಕಳು ಅಂದ್ರೆ ಸಾಕಿದ ಪ್ರಾಣಿಗಳಲ್ಲ ಸಾಕೋದ್ರ ಜೊತೆ ಸ್ವಾತಂತ್ರ್ಯನೂ ಕೊಡ್ಬೇಕು ಅಂತ ಮಕ್ಳು ಭವಿಷ್ಯದ ಜೊತೆ ವ್ಯಾಪಾರ ಮಾಡೋದು ತಪ್ಪು ಇದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಏಕೆ ಮನೆಯವ್ರ ಕಿವಿಗೆಲ್ಲ ಬೀಳುತ್ತೆ ಅಂತ ಗೊತ್ತಾಗ್ಲಿ ಬಿಡಮ್ಮ ಮತ್ತಿನೇನು ಹಾಡಿದ್ದೆ ರಾಗ ಹಾಡ್ತಾರಲ್ಲ ನಮ್ಮಪ್ಪ ಅದೆಲ್ಲ ನಿಮ್ ಕಿವಿ ಕೇಳಿಸೋದಿಲ್ವಾ ನೋಡಮ್ಮ ನಾನು ಊರಿಗೆ ಬರೋಕ್ಕಿಂತ ಮುಂಚೆನೆ ಕಂಡೀಷನ್ ಹಾಕಿದ್ದೆ ಆದ್ರೂ ನಮ್ಮಪ್ಪ ಕುಚೇಷ್ಟಗಳನ್ನ ಬಿಟ್ಟಿಲ್ಲ ಮೊನ್ನೆ ಐಂದ್ರಾಣಿ ಜೊತೆ ಬೇಕು ಅಂತಲೇ ಆಟ ಆಡ ಕೂಡಿಸಿದ್ದಾರೆ ಸಾಲದು ಅಂತ ಮದುವೆ ಸಂಬಂಧ ಬೆಳೆಸೋ ಮಾತುಕತೆ ಬೇರೆ ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋ ಪರಿಜ್ಞಾನ ನಿಮ್ಗಿಲ್ಲ ನನ್ನ ಮಾತಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು ನಾನು ಅವ್ರ ಹತ್ರ ಮಾತಾಡ್ತೀನೋ ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು ನಿನ್ ಮಾತು ಅವ್ರು ಕೇಳೋ ಹಾಗಿದ್ದಿದ್ರೆ ನನಗೆ ಸಮಾಧಾನ ಹೇಳೋ ಪರಿಸ್ಥಿತಿ ನಿಂಗೆ ಬರ್ತಿರ್ಲಿಲ್ಲಮ್ಮ ನೀನು ಯಾರಿಗ ಅದೇನು ಸಬು ಹೇಳ್ತೀವೋ ನಂಗೆ ಗೊತ್ತಿಲ್ಲ ನಾನಂತೂ ಇಲ್ಲಿರೋದಿಲ್ಲ ಬರ್ತಾ ಇಲ್ಲ ಬರ್ತಾ ಇದೇನಲ್ಲ ಬರ್ತಾ ಆಗ್ಲೇ ಬ್ಯಾಗ್ನ ಎಗಲಿಗೆ ಎರ್ಸ್ಕೊಂಡ್ಬಿಡಿದೆ ನಾನು ಇಲ್ಲೇ ಇದ್ರೆ ತೊಂದರೆ ಜಾಸ್ತಿ ಮಾವ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಇದೇನವ ಹಿಂಗಂತಾವನೆ ಮನೆಯಾಗ ಏನಾದರೂ ಏನಾದರೂ ಅಂದ್ರ ಅಂಥದ್ದೇನಿಲ್ಲಣ್ಣ ಪರೀಕ್ಷೆ ಹತ್ರ ಬಂತಲ್ಲ ಓದಕ್ಕೆ ಸಮಯ ಇಲ್ಲ ಅದಕ್ಕೆ ಊರಿಗೆ ಹೋಗಿ ಓದ್ಕೋತೀನಿ ಅಂತ ಹಠ ಮಾಡ್ತಾವ ಹಠ ತಾನೆ ನಿಂಗೇನಿಲ್ಲ ಇಲ್ಲಿ ಓದ್ಕೊಳಕ್ ಕಷ್ಟ ಆಯ್ತು ಅಂದ್ರೆ ನಮ್ಮ ತೋಟದ ಮನೆ ತಗೋ ಹೋಗ್ಬಿಡ್ಲಾ ಅಲ್ಲಿ ಯಾರೂ ಬರೋಕ್ಕಿಲ್ಲ ಹಂಗಲ್ಲ ಮಾವ ಪರೀಕ್ಷೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ನನ್ನ ಊರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಇದೇನಿಲ್ಲ ಹಿಂಗಂತ ಇದೆ ಬರೋವಲ್ಲಿ ಎಲ್ಲ ತಗೊಂಡ್ಬರ್ಬೇಕು ಅಂತ ಜ್ಞಾನ ಬೇಡವಲ್ಲ ನಿನಗೆ ಹಿಂಗೆ ಬಂದಂಗೆ ಹೋಗ್ಬಿಟ್ರೆ ನಮಗೆಲ್ಲ ಬೇಜಾರಾಗಿಲ್ವಾ ನಿಮ್ಮ ಅಪ್ಪ ಏನು ಕೇಳಿದ್ರೆ ಎರಡು ದಿನ ಇದ್ದೋಯ್ತೀನಿ ಅಂತಾನೆ ಪ್ರಕಾಶ ಪರೀಕ್ಷೆ ಯಾವಾಗಲ ಮುಂದಿನ ಬುಧವಾರ ಅಪ್ಪಯ್ಯ ಮುಂದಿನ ಬುಧವಾರವಾ ಇವತ್ತು ಶುಕ್ರವಾರ ಕಣ್ಲ ಶುಕ್ರವಾರ ಶನಿವಾರ ಭಾನುವಾರ ಸೋಮ ಇನ್ನೂ ಆರು ದಿನ ಆಯ್ತಾ ಕಣ್ಲ ಪ್ರಕಾಶ ಓದ್ಕೊಳಕ್ಕೆ ಮೂರು ದಿನ ಸಲಕ್ಕಿಲ್ವಾ ಇಲ್ಲ ಮಾವ ಕಷ್ಟ ಆಗುತ್ತೆ ಏಯ್ ಒಸಿ ನಿಂತ್ಕೊಳ್ಳ ತಾತನ ವಿಷಯ ಹೇಳಿದೆಯಲ್ಲ ಅವ್ರು ಹೊರಗಡೆ ಹೋಗಿದಾರಲ್ಲ ಸಂಜೆ ಅಷ್ಟೊತ್ತು ಬಂದ್ಬಿಡ್ತಾರೆ ಬಂದಾಗ ವಿಷಯ ಹೇಳ್ಬಿಟ್ಟು ಹೋಗಿ ಅಂತೆ ಅಷ್ಟೊತ್ತು ನನ್ನ ಮನೆಗಿರು ಕಾರ್ಯ ವ್ಯವಸ್ಥೆ ನಾನೇ ಮಾಡ್ತೀನಿ ಹಂಗಾದ್ರೆ ನಾನು ಊರಿಗೆ ಹೊಂಟ್ಬಿಡ್ತೀನಿ ಅಣ್ಣ ಇದೇನವ ನಿಮ್ಮ ಪರೀಕ್ಷೆ ಇರೋದು ಐಕ್ಳಿಗೆ ನೀವು ಹೋಗಲ್ಲ ಏನೋ ಮಾಡಿದೆ ಅಲ್ಲ ಅವನೊಬ್ಬನೇ ಬಿಟ್ಟು ನಾನು ಇಲ್ಲಿ ಹೆಂಗಿರ್ಲಿ ಹೇಳಿ ಅಡುಗೆನು ಮಾಡ್ಕೊಂಡು ಓದ್ಕೋಬೇಕಂದ್ರೆ ಅವನಿಗೆ ಸಾನೇ ಕಷ್ಟ ಆಯ್ತದೆ ಅದಕ್ಕೆ ನಂಗೋಸ್ಕರ ಯಾರೂ ಬರಬೇಕಾಗಿಲ್ಲ ನಾನೇ ಹೇಗೆ ಮ್ಯಾನೇಜ್ ಮಾಡ್ಕೋತೀನಿ ಏನ್ಲ ಮಾತಿನ ವರ್ಷನೇ ಬದಲಾಗದೆ ಮನೆಯಾಗ ಏನಾರು ಜಗಳ ಮಾಡ್ಕೊಂಡ್ರೋ ಹೆಂಗೆ ಅಣ್ಣ ಅವನು ವಸಿ ಹಂಗೇಯ ಅವನು ಊರಿಗೆ ಹೋಗ್ತೀನಿ ಅಂತ ಆಟ ಮಾಡ್ದ ನಾನೇ ಬ್ಯಾಡ ಅಂತ ತಡೆದೆ ಅದಕ್ಕೆ ಅವನ ಮಾತು ವಸಿ ಹೊರಟಾಗೈತೆ ಅವನ ಮಾತು ಮ್ಯಾಕೆ ಯಾರಾದರೂ ಕೋಪ ಮಾಡ್ಕೊಂತಾರಲ್ಲ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಅಮ್ಮಂಗೆ ಚೆನ್ನಾಗಿ ಗೊತ್ತಮ್ಮವ ನಿಜವಾದ ವಿಷಯ ಏನು ಬರ್ತಾ ಈಗ ಯಾಕಲ ಕಂತೆಪುರಾಣ ಎಲ್ಲ ತೆಗಿದ್ಯಾ ಊರಿಗೆ ಹೋಗೋದಂತ ತೀರ್ಮಾನ ಆಯ್ತಲ್ಲ ಏನ್ ಭವಾನಿ ಊರಿಗೆ ಹೋಗೋ ಮಾತಾಡ್ತಿದ್ರಿ ಏನ್ ಇಸಿಯ ಅಯ್ಯ ಭರ್ತನಿಗೆ ಪರೀಕ್ಷೆನಂತೆ ಅದಕ್ಕೆ ಹೊಂಟವನೆ ಇಷ್ಟು ಬೇಗ ಈ ಮನೆ ಬೇಸರ ಆಯ್ತೇನಲ್ಲ ಮಗ ಹಂಗಲ್ಲ ಅಜ್ಜಿ ಪರೀಕ್ಷೆ ಮುಗಿದ್ಮೇಲೆ ರಜಾ ಬರುತ್ತಲ್ಲ ಆಗ್ಬೇಕಾದ್ರೆ ಒಂದು ವಾರ ಬಂದು ಇದ್ದು ಹೋಗ್ತೀನಿ ಈಗ ನಾನು ತಡಿಬೇಡಿ ಅಷ್ಟೇ ಏ ಬಾರ್ಲಾಯ್ತಾಗೆ
ವರ್ಷ ವರ್ಷ ಇದನ್ನ ಹೇಳ್ತೀರಿ, ಎರಡು ದಿನ ಆಗಕ್ಕಿಲ್ಲ ಏನಾರ ಕಾರಣ ಹೇಳ್ಕೊಂಡು ಹೊರಟೋಯ್ತೀರಿ. ಏ, ಹಿಂಗಾದ್ರೆ ಈ ಮನೆ ನನ್ನ ಟೆಂಗ್ ಬೆಳೆಯೋದು. ಅಪ್ಪಯ್ಯ ಬಂದ್ಮ್ಯಾಕೆ ಹೇಳ್ಕೊಂಡು ಹೋಗುವಂತೆ. ಈಗ ಒಳಗಡೆ ನಡಿ. ನಡಿ ಅಂದ್ರೆ ಲೇ ಪ್ರಕಾಶ ಬಾರ್ಲಾ ಇಲ್ಲಿ ಬರ್ತಾ. ಕಾರಣ ಇಲ್ಲದೆ ಹಿಂಗೆಲ್ಲ ಆಡಾಕಿಲ್ಲ. ಮನೆಯಾಗ ಏನಾದ್ರು ನಡೀತೇನಲ್ಲ ಗೊತ್ತಿಲ್ಲ ಅಪ್ಪಯ್ಯ. ಊರಾಗೋ ಹಿಂಗೇನಾ ಗೊತ್ತಿಲ್ಲ. ಇದೇನ್ಲ ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದೆ. ಪರೀಕ್ಷೆಗೂ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಉತ್ತರ ಬರ್ದ್ಬಿಟ್ಯಾ. ಆಮ್ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಕೊಟ್ಟಿರೋದು ಒಳಗೆ ಹುಳಿ ಇಂದಂಗೆ ಆಗ್ಬಿಟ್ಟದು. ನಿಂಗೆ ಪರೀಕ್ಷೆ ಯಾವಾಗಲ ಗೊತ್ತಿಲ್ಲ ಅಪ್ಪಯ್ಯ. ನಿನ್ನ ಏನ್ ಕೇಳೋ ಗೊತ್ತಿಲ್ಲ ಅಂತ ಇದೆಯಲ್ಲ, ಎಲ್ಲ ನಿಮ್ಮ ಅವನಂಗೆ ನೀನು ಏನು ಉದ್ಧಾರ ಮಾಡ್ಯಾ ಏನೋ. ಹೋಗಲ ಒಳಿಕೆ ಆಚರಣೆ ಮಾಡ್ತಿದ್ದೀರಾ ಹಿಂಗೆ? ಮೌನಕ್ಕೆ ಬಂಗಾರದಂತ ಬೆಲೆ ಇರುತ್ತೆ ಅಂತ ಹೇಳ್ತಾರೆ. ಅದೇನ್ ಪ್ರಯೋಜನ? ಮನಸ್ಸಲ್ಲಿ ಆಸೆ ಇಟ್ಕೊಂಡು ಎಷ್ಟು ದಿನ ಅಂತ ನಾನು ಮೌನವಾಗಿರಕ್ಕೆ. ಬಂಗಾರದಂತ ಆಲೋಚನೆ ಒಳಗಿರ್ಬೇಕಾದ್ರೆ ಅದರ ಆಸೆನೂ ದುಬಾರಿಯಾಗಿರ್ತೈತೆ. ಏನು ಅಂತ ಹೇಳಿದ್ರು ಸಾಧ್ಯವಾದ್ರೆ ಈಡೇರಿಸ್ತಾನೆ. ನೀನು ಖಂಡಿತ ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಮಕ್ಕಳು ಬೆಳೆದು ನಿಂತಿದ್ದಾರೆ, ದೊಡ್ಡವರಾದವ್ರಿಗೆ ಇನ್ನೇನು ಆಲೋಚನೆ ಇರುತ್ತೆ ಹೇಳು. ಭರ್ತನಿಗೆ ಹೆಣ್ಣು ಹುಡುಕ್ತಿದ್ರು. ಆಹಾ, ಬುದ್ಧಿವಂತರ ಲಕ್ಷಣ ಅಂದ್ರೆ ಇದಪ್ಪ, ಸೂಕ್ಷ್ಮವಾದ ವಿಚಾರಣ ತೀಕ್ಷ್ಣವಾಗಿ ಯೋಚನೆ ಮಾಡ್ತಾರೆ. ಚಂದ್ರಪ್ಪ, ಈಗಿನ ಕಾಲದಲ್ಲಿ ಸಂಬಂಧ ಹುಡುಕೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಮನೆತನ ಕೂಡಿದ್ರೆ ಜೋಡಿಗಳು ಒಪ್ಪಲ್ಲ, ಜೋಡಿಗಳು ಒಪ್ಪಿದ್ರೆ ಜಾತಕ ಕೂಡಲ್ಲ. ನಮ್ಮ ಕಾಲನೇ ಚೆನ್ನಾಗಿತ್ತು. ಹಿರಿಯರು ಕಾಲಲ್ಲಿ ತೋರಿಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಭರ್ತ ನಿಮ್ ಮಾತು ಕೇಳೋದಿಲ್ಲ ಅಂತಾನ ಭಾವ? ಯಾವ ಮಕ್ಕಳು ತಾನೇ ಹೆತ್ತವ್ರ ಮಾತನ್ನ ಕಿವಿಗೆ ಹಾಕೋತಾರೆ ಹೇಳಿ. ಮದುವೆ ನನ್ನ ಸ್ವಂತದ ವಿಚಾರ, ಇದರಲ್ಲಿ ನೀವು ತಲೆ ಹಾಕ್ಬೇಡಿ ಅಂತಾನೆ. ಬುದ್ಧಿ ಬೆಳೆದ್ಮ್ಯಾಕೆ ಸ್ವತಂತ್ರ ಬಯಸೋದು ಸಹಜ. ನೀವು ಅವಂತಾವ ಈ ಮದುವೆ ವಿಷಯ ಏನಾದರೂ ಮಾತಾಡಿದ್ರ? ಮಾತುಕತೆ ಎಲ್ಲ ಮುಗಿದು ಹೋಗಿದೆಯಪ್ಪ. ಪುಣ್ಯಕ್ಕೆ ಅವನು ಇಷ್ಟಪಡ್ತಾ ಇರೋದು, ನಾವು ತಂದ್ಕೋಬೇಕು ಅಂದ್ಕೊಂಡಿರೋದು ಎರಡು ಒಂದೇಯ. ನಮ್ಮ ಮನೆಯ ಮುದ್ದಿನ ಮಗಳು ಅನ್ನೋದೇ ನಮಗೆ ಸಮಾಧಾನ ನೋಡು. ಮತ್ತಿನ್ನೇನು, ಮುಂದಿನ ವರ್ಷ ಓಲ್ಗ ಊದ್ಸೋತಾನೆ. ಅದಕ್ಕೆ ಸಂಬಂಧ ಗಟ್ಟಿಯಾಗಲಿ ಅಂತಾನೆ ಈ ವಿಷಯ ನಾನು ನಿನಗೆ ಹೇಳ್ತಾ ಇರೋದು. ಅಂದರೆ ನಮ್ಮ ಮನೆ ಮನಸ್ಸು ಬೆಳಗುವಂಥ ಮಹಾಲಕ್ಷ್ಮಿ ಅಂದರೆ ನಿಮ್ಮ ಮುದ್ದಿನ ಮಗಳು ಇಂದ್ರಾಣಿ ಕಣಪ್ಪ. ಒಳ್ಳೆ ಸಂಸ್ಕಾರ ಇರೋ ಹುಡುಗಿ, ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ. ಹೊತ್ತು ಊರು ಹೆಸರು ಹೇಳೋ ಮನೆತನದ ಹುಡುಗಿ, ನಮ್ಮ ಮನೆ ಸೊಸೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಒಪ್ಪೋದಾದ್ರೆ ಈ ಸಂಬಂಧನ ಗಟ್ಟಿ ಮಾಡ್ಕೋಬೋದು. ಬೇಕಾದ್ರೆ ಇನ್ನೂ ಸಮಯ ತಗೋ, ಯೋಚನೆ ಮಾಡು. ಆದರೆ ಎಷ್ಟು ದಿನ ಕಲೆ ಹಾಕಿರೋ ಕನಸನ್ನ ಕರಗಿಸ್ಬಿಡ್ತ. ಛೇ ಛೇ, ಎಂತ ಮಾತು ಹೇಳ್ತಿದ್ದೀರ ಬಾವ? ಇಂದ್ರಾಣಿ ಪರಿಸ್ಥಿತಿ ಗೊತ್ತಿದ್ದು ಆಕೆನ ನೆಚ್ಕೊಂಡು ನೆಂಟಸ್ತಿಕೆ ಬೆಳೆಸ್ತಿದ್ದೀರಿ, ಇದು ನಿಮ್ಮ ದೊಡ್ಡ ಗುಣ. ಆದರೆ ಮದುವೆ ಅನ್ನೋದು ನಾಲ್ಕು ಜನ ಕೂತು ಇತ್ಯರ್ಥ ಮಾಡುವಂಥ ವಿಚಾರ. ಅಂಥದ್ರಾಗೆ ನಾನೊಬ್ಬನೇ ಹೆಂಗೆ ನಿರ್ಧಾರ ಮಾಡೋಕ್ಕಾಯ್ತದೆ ಭಾವ? ಭಾವ, ಈ ವಿಷಯ ಅಪ್ಪನ ತವ ಮಾತಾಡಿ. ಅವ್ರು ಏನು ಹೇಳ್ತಾರೋ ನಾವು ಹಂಗೆ ನಡ್ಕೊಳ್ಳೋರು. ಯಾಕಂದರೆ ನಾವು ಹಿರಿಯರ ಕಾಲ್ನಾಗ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ನಡೆಯೋರು. ಕಾಲ ಬದಲಾತು ಅಂತ ನಾವು ಬದಲಾಕಾಯ್ತದ ಭಾವ? ಇದು ಅಪ್ಪಯ್ಯ ನಮ್ಗೆ ಹೇಳ್ಕೊಟ್ಟಿರೋ ನೀತಿ. ಇದನ್ನೇ ಕಣಯ್ಯ ಒಳ್ಳೆಯ ಸಂಸ್ಕಾರ ಅನ್ನೋದು. ಖಂಡಿತವಾಗೂ ನಾನು ಮಾವಿನ ತಾವು ಮಾತಾಡ್ತೀನಿ. ಆದರೆ ವಿಷಯ ಅದಲ್ಲ ಚಂದ್ರಪ್ಪ, ಈ ವಿಚಾರದಲ್ಲಿ ನಿನಗೆ ಒಪ್ಪಿಗೆ ಇದೆಯೋ ಇಲ್ವೋ ನಾನು ತಿಳ್ಕೋಬೇಕಾಗಿತ್ತು. ಯಾಕಂದರೆ ರಕ್ತ ಸಂಬಂಧಕ್ಕಿಂತ ಇಂದ್ರಾಣಿ ಜೊತೆ ನಿನ್ನ ಹೃದಯ ಸಂಬಂಧ ಇದೆ. ಎಷ್ಟೇ ಆದರೂ ಆಕೆ ನಿನ್ನ ಮಗಳಲ್ಲೇ, ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಷ್ಟೇ. ಪ್ರೀತಿಗೆ ಸಂಬಂಧ ಕಟ್ಟಕ್ಕಾಗತ್ತ ಭಾವ? ಇಂದ್ರಾಣಿ ನಮ್ಮ ಅಕ್ಕನ ಮಗಳೇ ಆಗಿದ್ರು ನನ್ನ ಮಗಳೇ. ಭರ್ತನಂತ ಓದಿರೋ ಹುಡುಗ ನಮ್ಮನೆ ಅಳಿಯ ಆಗ್ತಾನೆ ಅಂದರೆ ಅದಕ್ಕಿಂತ ಬೇರೆ ಅದೃಷ್ಟ ಏನೈತೆ? ನನಗೆ ಸಂಪೂರ್ಣ ಒಪ್ಪಿಗೆ ಐತೆ. ನೀವು ಅಪ್ಪಯ್ಯಂತವ ಮಾತಾಡಿ. ಕೃಷ್ಣವೇಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಪ್ರತಿದಿನ ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಲ್ರಿ, ಆದರೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ರೀ, ನಾವಿರೋದು ನಮ್ಮ ರೂಮ್ನಲ್ಲೇ, ಪರ್ಸ್ನಲ್ ಏನು ಬಂತು? ನಿಮ್ಗೆ ಯಾವುದಾದ್ರೂ ಹೊಸ ಕೇಸ್ ಸಿಕ್ತಾ? ಅದಲ್ಲ,
ಮತ್ತಿನ್ನೇನ್ರಿ? ನೀನು ಪಂಚಾಯಿತಿ ಚೇರ್ಮನ್ಗಿರಿ ಚುನಾವಣೆಗೆ ನಿಂತ್ಕೋಬೇಕಂತಿದ್ಯಾ? ಯಾಕ್ರಿ ಹೀಗೆ ಕೇಳ್ತಿದ್ದೀರಾ? ನಿಂತ್ಕೊಳ್ಳೋದ್ರಿಂದ ನಿಮ್ಗೇನಾದ್ರೂ ತೊಂದ್ರೆನಾ? ಹಾಗೇನಿಲ್ಲ, ನೀನು ಈ ಎಲೆಕ್ಷನ್ಗೆ ನಿಂತ್ಕೊಳ್ಳದೆ ಇರೋದೇ ಒಳ್ಳೇದು. ಏನ್ ಮಾತಾಡ್ತಿದ್ದೀರಾ ನೀವು? ನೀವೇನ್ ಮಾತಾಡ್ತಿದ್ದೀರಾ ಅಂತ ಅನ್ನೋದು ನಿಮ್ಗೆ ಗೊತ್ತಾ? ಗೊತ್ತು. ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಅಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಚೇರ್ಮನ್ಗಿರಿ ಚುನಾವಣೆಗೆ ನಿಲ್ಸಿರೋರು ಯಾರು ಅಂತ ಗೊತ್ತಾ? ಗೊತ್ತು, ನೀಲಕಂಠ ನಾಯಕರು. ಮತ್ತೆ ನಾನು ಅವ್ರ ಮಾತನ್ನ ಮೀರಿ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಹಾಗಲ್ಲ ಕೃಷ್ಣಮೇನಿ, ಈ ಚುನಾವಣೆಯಲ್ಲಿ ನೀನು ನಿಂತು ಚೇರ್ಮನ್ ಆದೆ ಅಂತ ಇಟ್ಕೋ, ಅದರಿಂದ ನಮಗೇನು ಪ್ರಯೋಜನ?